ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂಧನ ಆಗತ್ತಾ ಬಂಧನಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಿತ್ತು ಅನ್ನೋದನ್ನು ಹೇಳುತ್ತೆ ಇತ್ತೀಚಿನ ಬೆಳವಣಿಗೆ ಹೌದು ಏನು ಐ ಟಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಜಾಮೀನು ರದ್ದು ಮಾಡಿ ಅಂತ ಐ ಟಿ ಮನವಿ ಕಲ್ ಸಲ್ಲಿಸಿದೆ ಕೋರ್ಟ್ಗೆ ಲೋಕಾಯುಕ್ತ ಕೋರ್ಟ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಂಧಿಸುವ ಕೆಲಸಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೋಕಾಯುಕ್ತ ಮೂಲಕ ಮುಂದಾಗಿತ್ತು ಅನ್ನೋ ಚರ್ಚೆ ಶುರುವಾಗಿದೆ ಈ ದಿಸೆಯಲ್ಲಿ ಐ ಟಿ ಎಡಿಜಿಪಿ ಕಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ರೆ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಎದುರಾಗ್ತಿದೆ ಆದರೆ ಕುಮಾರಸ್ವಾಮಿ ಇದಕ್ಕೆಲ್ಲ ಎದ ಮಂಚ ಅಲ್ಲ ಅನ್ನೋದು ಜೆಡಿಎಸ್ನವ್ರ ಮಾತು ಮತ್ತೊಂದು ಕಟ್ಟೆ ಎಸ್ ಐ ಟಿ ಯವರು ಎಚ್ ಡಿ ಕೆ ವಿರುದ್ಧ ಬಂಧನದ ಲೆಕ್ಕಾಚಾರಕ್ಕೆ ಮುಂದಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಣ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ಥಿರವಾದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಚರ್ಚೆ ಕೂಡ ಇತ್ತು ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನೇ ಮೊದಲೇ ಈ ಪ್ರಕರಣದಲ್ಲಿ ಜೈಲಿಗೆ ಕಳಿಸಿದ್ರೆ ಈ ಪ್ರಯತ್ನ ನಿಲ್ಲಬಹುದೇನೋ ಅನ್ನೋ ಚರ್ಚೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಮೈನಿಂಗ್ ಕಂಪನಿ ವಿಚಾರದಲ್ಲಿ ಟ್ರಬಲ್ ಬಳ್ಳಾರಿಯಲ್ಲಿ ಅಕ್ರಮವಾಗಿ ಐನೂರ ಐವತ್ತು ಎಕರೆ ಭೂಮಿ ಮಂಜೂರು ಮಾಡಿದ ಆರೋಪವನ್ನು ಫೇಸ್ ಮಾಡ್ತಾ ಇದ್ದಾರೆ ಕೇಸ್ ನಂಬರ್ ಅರವತ್ತು ಬಾರ್ ಆರೋಪಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಲೋಕಾಯುಕ್ತದಲ್ಲಿ ಅಕ್ರಮ ಭೂಮಿ ಮಂಜೂರಿನ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಕೇಸ್ನ ಸಂಬಂಧ ಜಾಮೀನಿನ ಮೇಲೆ ಕುಮಾರಸ್ವಾಮಿ ಇದ್ದಾರೆ ಹೀಗಾಗಿ ಜಾಮೀನನ್ನು ರದ್ದು ಕೋರಿ ಎಸ್ ಐ ಟಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ ಇನ್ನು ಜಾಮೀನು ರದ್ದಾದರೆ ಎಚ್ ಡಿ ಕುಮಾರಸ್ವಾಮಿ ಬಂಧನ ಬಹುತೇಕ ಖಚಿತ ಎಚ್ ಡಿ ಕುಮಾರಸ್ವಾಮಿ ಬಂಧಿಸಲು ಉನ್ನಾರ ನಡೆಸುತ್ತಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಜೆ ಡಿ ಎಸ್ ಬಿಜೆಪಿಯವರ ಆರೋಪ ಕೋರ್ಟ್ ಸೂಚನೆ ಕೊಟ್ಟೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ ಸೊ ಈ ತಂತ್ರವನ್ನು ಅರಿತ ಕುಮಾರಸ್ವಾಮಿ ಅವರು ಡಿ ಜಿ ಪಿ ವಿರುದ್ಧವೇ ಇರ್ತಕ್ಕಂಥ ಹಳೇ ಆರೋಪಗಳನ್ನ ಹಳೇ ಪ್ರಕರಣಗಳನ್ನ ಕೆದಕ್ತಾ ಇದ್ದಾರೆ ಮಿಸ್ಟರ್ ಚಂದ್ರಶೇಖರ್ ನಿಮ್ಮ ಕತೆ ಏನು ಗೊತ್ತು ರಾಜ್ ಕಾಲುವೆ ಮೇಲೆ ಮನೆ ಕಟ್ತಾ ಇದ್ದೀರಿ ನೀವು ಎನ್ ಟಿ ಎಸ್ ಅಲ್ಲಿ ಹೇಗೆ ಹೀಗೆ ಅಂತ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದೀರಿ ಅಂತ ಜೊತೆಗೆ ಅವರು ಅಂದಿಗೆ ಅಂದಿಯನ್ನು ಹೋಲಿಕೆ ಅಂದಿ ಜೊತೆ ಗಲಾಟೆ ಮಾಡಬಾರ್ದು ಅನ್ನೋ ಒಂದು ಒಂದು ಬರ್ನಾಡ್ ಶಾ ಅವರ ಒಂದು ಸಂಗತಿಯನ್ನ ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಅವರ ಜೊತೆ ಕಿತ್ತಾಡಲ್ಲ ಅನ್ನೋ ದಾಟಿಯಲ್ಲಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕುಮಾರಸ್ವಾಮಿ ಅವರನ್ನ ಕೆಣಕಿದ್ರು ಆದ್ರೆ ಆ ಪತ್ರ ಆ ಟ್ವೀಟ್ ರೆಡಿ ಆಗಿದ್ದು ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ಬರ್ದ ಚಂದ್ರಶೇಖರ್ ಅಂತ ಕುಮಾರಸ್ವಾಮಿ ನೆಕ್ಸ್ಟ್ ಲೆವೆಲ್ ಟೀಕೆ ಮಾಡಿದ್ರು ಮತ್ತೊಂದು ಕಥೆ ಅಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಎ ಡಿಜಿಪಿ ಚಂದ್ರಶೇಖರ್ ವಿರುದ್ಧ ಬೆಂಕಿ ಕಾರಿದ್ದಾರೆ ಕೆಂಡ ಕಾರಿದ್ದಾರೆ ಖಂಡಿತವಾಗಿ ಈ ಪ್ರಕರಣವನ್ನ ಮೇಲ್ಗಡೆ ಹೋಗ್ತೀವಿ ದೂರ ಕೊಡ್ತೀವಿ ಅಂತ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಡಿಜಿಪಿ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಅಮಿತ್ ಶಾ ಅವರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕರನ್ನ ಬಂಧನ ಮಾಡಲಿಕ್ಕೆ ಅಂದರೆ ಚುನಾವಣಾ ಬಾಂಡೆಸ್ರಲ್ಲಿ ನಿರ್ಮಲಾ ಸೀತಾರಾಮನ್ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿ ಜೆ ಪಿ ನಡ್ಡಾ ಅವರನ್ನ ಬಂಧನ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿರ್ತಕ್ಕಂಥದ್ದು ಅಂದರೆ ಪ್ರಕರಣಗಳ ದಾಖಲಿಸುವ ಮೂಲಕ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರನ್ನ ಬಂಧನ ಮಾಡಲಿಕ್ಕೆ ತಂತ್ರಗಾರಿಕೆ ಮಾಡ್ತಿದೆ ಅನ್ನೋ ಆರೋಪ ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನು ಬಳಸಿಕೊಂಡು ಬಿಜೆಪಿ ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದೆ ಅನ್ನೋದು ಒಟ್ಟಾರೆ ಕರ್ನಾಟಕದಲ್ಲಿ ಅರೆಸ್ಟ್ ಅರೆಸ್ಟ್ ಪಾಲ್ಟಿಕ್ಸ್ ನಡೀತಿದೆ ಬಟ್ ಇಷ್ಟು ವರ್ಸ್ಟ್ ಪಾಲಿಟಿಕ್ಸ್ ಇಷ್ಟು ಕುತಂತ್ರದ ಪಾಲ್ಟಿಕ್ಸ್ ಹಿಂದೆ ಎಲ್ಲೂ ಕೂಡ ಕಂಡಿರಲಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಿರ್ಬೋದು ಪಿ ಸರ್ಕಾರ ಮಾಡ್ತಿರೋದಿರ್ಬೋದು ಜನಗಳು ಕನ್ಫ್ಯೂಸ್ ಆಗಿದ್ದಾರೆ ಚುನಾವಣಾ ಬಾಂಡ್ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ವಿರೋಧ ಎಫ್ಐ ಆರ್ ಆಗೋದು ಮತ್ತು ಅವ್ರನ್ನೂ ಬನ್ಸಿ ಅಂತ ಹೇಳೋದು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಬನ್ಸಿ ಅಂತ ಹೇಳುವಂಥ ಪ್ರಕರಣಗಳೆಲ್ಲವನ್ನೂ ನೋಡಿದಾಗ ನೀನಾ ನಾನಾ ನೀನು ಮಾಡ್ರೆ ನಾನು ಮಾಡ್ತೀನಿ ದಾಟಿಯಲ್ಲಿ ರಾಜ್ಯ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೋತಿದೆಯನ್ನೋ ಚರ್ಚೆ ನಿಮ್ಮ ಪ್ರಕಾರ ವೀಕ್ಷಕರೇ ರಾಜ್ಯ ಸರ್ಕಾರ ಲೋಕಾಯುಕ್ತವನ್ನ ದುರುಪಯೋಗ ಮಾಡ್ಕೋತಿದೆಯಾ ಹಾಗೆ ಕೇಂದ್ರ ಸರ್ಕಾರ ಟಿ ಡಿಯನ್ನು ದುರುಪಯೋಗ ಮಾಡ್ಕೋತಿದೆಯಾ ರಾಜ್ಯ ಕಾಂಗ್ರೆಸ್ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈ ಪ್ರಕರಣದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ